இது பொட்ட கௌரி மதுவே. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ಅವ್ರು ಅಟ್ಟಿಸ್ಕೊಂಡು ಬರ್ತಿದ್ದಾರೆ, ಅವ್ರು ಸಾಯಿಸ್ಬಿಡ್ತಾರೆ ಕಣ. ಮಾಡೋಣ, ಬೇಗ ಬಾಗಿಲ್ ತೆಗೆ, ಬಾಗಿಲ್ ತೆಗೆ, ಬೇಗ ಬಾಗಿಲ್, ಬಾಗಿಲ್ ತೆಗಿತೀನಿ. ಅಪ್ಪ, ಅಪ್ಪ ನೀರು ಬೇಕಾ? ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಅಲ್ಲಂಗ್ ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕಿಂತ ಹೆಚ್ಚಿಗೆ ನಾನು ಅಲ್ಲೇ ಉಳಿದ್ರೆ ನಿನಗೇನಾಗ್ಬಿಡ್ತು ಅನ್ನೋ ಯೋಚನೆ ನನ್ನನ್ನು ಅಲ್ಲಿ ಇರಕ್ ಬಿಡ್ಲಿಲ್ಲ ಮಗಳೇ. ಅದಕ್ಕೆ ಬಂದ್ಬಿಟ್ಟೆ ನೋಡು. ಇನ್ ಯಾರ ಭಯನೂ ಇಲ್ಲ, ನೀನ್ ಯಾರಿಗೂ ಹೆದರ್ಬೇಕಾಗಿಲ್ಲ. ನೀನು ಅಡಿಗೆ ಅಂದ್ರು ನೆಮ್ಮದಿಯಿಂದ ಇರ್ಬೋದು ಮಗಳೇ, ನೆಮ್ಮದಿಯಿಂದ ಇರ್ಬೋದು. ನಾವಿಬ್ರು ಅಷ್ಟೇ ಅಲ್ಲಪ್ಪ, ನೀನು ನಮ್ಮ ಜೊತೆಗೆ ನೆಮ್ಮದಿಯಾಗಿರ್ಬೋದು. ಬದುಕು ಸರಿ ಹೊಟ್ಟೋಯ್ತಪ್ಪ, ಇದಕ್ಕೋಸ್ಕರ ಎಷ್ಟೆಲ್ಲ ಅನುಭವಿಸಿದೆ ಗೊತ್ತಾ, ಎಷ್ಟು ಮುದ್ದಾಡಿದ್ದೆ. ಇಪ್ಪೇಟೆನೆ ಬೇಡಪ್ಪ, ಯಾವ ಸವಾಸನೂ ಬೇಡ. ನಾನು ನೀನು ಮಹೇಶ ಊರಿಗೆ ಹೊಟ್ಟೋಗೋಣ. ಬಾ ಮಹೇಶ, ಹೇಳೋಣ ಬಾ ಬಾ ಮಹೇಶ. ಮಹೇಶ, ಅಯ್ಯೋ ಮಹೇಶ, ಮಹೇಶ ಮಹೇಶ ಇದ್ದೇಳು. ಏನಾಯ್ತು ಗೌರಿ? ಅದು ಅದು ಏನಾಯ್ತು? ಏನಾಯ್ತು, ಯಾಕೆ ಅಳ್ತಿದ್ಯಾ? ಇದು ಅಳು ಅಲ್ಲ ಮಹೇಶ, ಸಂತೋಷ. ಸಂತೋಷ ಆಗ್ತಿದೆ ನನ್ಗೆ. ಸತ್ತೋಗಿದ್ದ ಬದುಕು ಇದ್ದಕ್ಕಿದ್ದ ಹಾಗೆ ಚಿಗಿರ್ತಿದ್ಯಲ್ಲ ಅನ್ನೋ ಸಂತೋಷ, ಅನ್ಕೊಂಡಿದ್ದೆಲ್ಲ ಆಗ್ತಿದ್ಯಲ್ಲ ಅನ್ನೋ ಸಂತೋಷ. ಮಹೇಶ ನನ್ನ ಕ್ಷಮಿಸ್ಬಿಡು, ನಿನಗ ಅನ್ಬಾರ್ದೆಲ್ಲ ಅಂದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು, ಬೈಬಾರ್ದ ಬೈಗಳೆಲ್ಲ ಬೈದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು, ನನಗೆ ಗೊತ್ತಿತ್ತು ಮಹೇಶ ನೀನು ನಿಜವಾದ ಪ್ರೀತಿ ಇಟ್ಕೊಂಡೆ ನನ್ನ ಮುಂದೆ ಬಂದಿದೆ ಅಂತ.